На банцы дома! Я живая! Бекке, бекко! Я бекко, я бекко! Бекке, бекко! Я бекко! Это каги ворот, а? ಎಸ್ಎಫ್ಐ ಭಾರತ ವಿದ್ಯಾರ್ಥಿ ಫೆಡರೇಷನ್ ಕರ್ನಾಟಕ ರಾಜ್ಯ ಸಮಿತಿ ಒಂದು ಕರೆ ಕೊಟ್ಟಿದೆ. ಏನು ಈ ಕರೆಯ ಮುಖ್ಯ ಉದ್ದೇಶ ಏನಿದ್ರೆ, ಇವತ್ತು ಇಡೀ ರಾಜ್ಯಾದ್ಯಂತ ಕೂಡ 13,800 ಸರ್ಕಾರಿ ಶಾಲಾ ಕಾಲೇಜು ಮುಚ್ಚುತ್ತಾ ಇದ್ದಾರೆ. ಇವತ್ತು ಈ ಸರ್ಕಾರಿ ಶಾಲಾ ಕಾಲೇಜು ಯಾಕೆ ನೀವು ಮುಚ್ಚುತ್ತಾ ಇದ್ದೀರಿ? ಇವತ್ತು ಈ ಸರ್ಕಾರಿ ಶಾಲಾ ಕಾಲೇಜು ಅಭಿವೃದ್ಧಿಪಡಿಸಬೇಕು ಹೊರತು ನೀವು ಮುಚ್ಚಲು ಹೊರಟು ಅಂತ ಇದು ಅವೈಜ್ಞಾನಿಕ ತೀರ್ಮಾನ. ಇವತ್ತು ಖಾಸಗೀಕರಣ ಹೆಚ್ಚಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ, ಕೋಮಾಧಿಕರಣ ಸೇರಿಸ್ತದೆ. ಇವತ್ತು ಈ ಬಿಜೆಪಿ ಸರ್ಕಾರ ಬಂದಾಗಿಂದ ಕೂಡ ಇದನ್ನು ಎಸ್ಎಫ್ಐ ಸಂಘಟನೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಇವತ್ತು ಏನು ಸರ್ಕಾರಿ ಶಾಲಾ ಕಾಲೇಜು ಮುಚ್ಚಕ್ಕೆ ಹೊರಟಿದ್ದೀರಿ, ನಿಮ್ಗೆ ನಾಚಿಕೆ ಆಗ್ಬೇಕು ಇವತ್ತು ಈ ಸರ್ಕಾರಗಳಿಗೆ. ಯಾಕೆಂದ್ರೆ ಇವತ್ತು ಬಡ ವಿದ್ಯಾರ್ಥಿಗಳು ಇವತ್ತಿಗೆ ಖಾಸಗೀಕರಣದಲ್ಲಿ ಪ್ರೈವೇಟ್ ಅಲ್ಲಿ ಸೇರಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಿ ಶಾಲಾ ಕಾಲೇಜ್ ಸೇರ್ತಾರೆ. ಆ ಸರ್ಕಾರಿ ಶಾಲಾ ಕಾಲೇಜ್ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಿಮ್ಗೆ ಯೋಗ್ಯತೆ ಇಲ್ಲ. ಹೇಳ್ಬೇಕಂದ್ರೆ ಈ ಸರ್ಕಾರಕ್ಕೆ ಆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕೇ ಹೊರತು ಸರ್ಕಾರಿ ಶಾಲೆಗಳು ಮುಚ್ಚಕ್ಕೆ ಕೊಡ್ತಾ ಇದೆಯಲ್ಲ, ಇದು ಅವೈಜ್ಞಾನಿಕ ತೀರ್ಮಾನ. ಅದ್ರ ಜೊತೆಗೆ ಇವತ್ತೇನು ಪಠ್ಯಪುಸ್ತಕದ ಪರಿಷ್ಕರಣಾ ಸಮಿತಿ ಏನಿವತ್ತು ಆ ಪಠ್ಯಪುಸ್ತಕದಲ್ಲಿ ಏನು ಕೋಮಾಧಿಕರಣ ಸೇರಿಸಿದೆ, ಇವತ್ತು ಯಾವ ಬುಲ್ಬುಲ್ ಅಕ್ಕಿ ಮೇಲೆ ಬರ್ತಾ ಇರೋ ಅನ್ನೋಂಥದ್ದು ಒಂದು ಕಟ್ಟ ಕದೇನು ಇವತ್ತು ಪಠ್ಯಪುಸ್ತಕ ಸೇರಿಸ್ತಾ ಇದ್ರಲ್ಲ, ಇದು ಕೋಮಾಧಿಕರಣ ಬೆಳೆಸ್ತಾ ಇದೆ ಸ್ವಾಮಿ. ಇದು ನಮಗೆ ಬೇಕಾಗಿಲ್ಲ. ನಮ್ಗೇನು ನಮ್ಮ ಮೊದಲಿದ್ದಂತಹ ಪಠ್ಯಪುಸ್ತಕದ ವಿಚಾರಗಳು ನಮ್ಗೆ ಬೇಕಾಗಿದೆ, ಅದನ್ನು ನೀವು ತನ್ನಿ. ಈ ರೀತಿ ಅಂತ ತರುವಂತಹ ಒಂದು ತೀರ್ಮಾನಗಳು ನಾವು ವಿರೋಧಿಸ್ತೀವಿ. ಅದ್ರ ಜೊತೆಗೆ ಕೆಲವೊಂದು 6-7 ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಎಸ್ಎಫ್ಐ ಕರ್ನಾಟಕ ರಾಜ್ಯ ಸಮಿತಿ ಇಡೀ ಕರ್ನಾಟಕ ಅಂತ ಸುಮಾರು ಲಕ್ಷಾರು ಜನ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ವಿ. ನಮ್ಮ ಕೆಲವೊಂದು ಮುಖ್ಯವಾದಂತಹ ಬೇಡಿಕೆಗಳಿದ್ದಾವೆ. ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರ್ದು ಅಂತ ಒಂದು ಬೇಡಿಕೆ. ಎರಡನೇ ಬೇಡಿಕೆ ಬಂದ್ಬಿಟ್ಟು ಇವತ್ತು ಹಾಸ್ಟೆಲ್ ಪ್ರವೇಶಕ್ಕೆ ಕೌನ್ಸಿಲಿಂಗ್ ಕೈಬಿಟ್ಟು ಅರ್ಜಿ ಹಾಕಿದ ಎಲ್ಲಾ ವಿದ್ಯಾರ್ಥಿಗಳು ಹಾಸ್ಟೆಲ್ ಸೀಟ್ಗಳನ್ನು ಕೊಡಬೇಕು. ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಮನೆಯಲ್ಲಿ ಬಡತನ ಇದೆ, ಆ ಬಡತನದಿಂದ ಕೂಡಿರ್ತಾರೆ. ಅವ್ರ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೀಟನ್ನು ಹಾಕ್ತಾರೆ. ನೀವು ಕೌನ್ಸಿಲಿಂಗ್ ಮಾಡಿ ಹಾಸ್ಟೆಲ್ ಸೀಟನ್ನು ರದ್ದು ಮಾಡ್ತಾ ಇದ್ರಿ, ಅದನ್ನು ನಾವು ರದ್ದು ಮಾಡಕ್ ಬೆಳೆದಿಲ್ಲ. ಹಾಸ್ಟೆಲ್ಗೆ ಯಾರು ಸೀಟ್ಗಳು ಹಾಕ್ತಾರೋ ಆ ಎಲ್ಲಾ ವಿದ್ಯಾರ್ಥಿಗಳು ಹಾಸ್ಟೆಲ್ ಸೀಟ್ಗಳನ್ನು ಕೊಡಬೇಕು ಅಂತ ಎರಡನೇ ಅಜೆಂಡಾ. ಇನ್ನೊಂದು ಬಂದು ಶೈಕ್ಷಣಿಕ ಪ್ರೋತ್ಸಾಹ ಯೋಜನೆಗಳ ಸಮರ್ಪಕ ಜಾರಿ ಆಗಬೇಕು. ಇವತ್ತೇನು ಶೈಕ್ಷಣಿಕವಾಗಿ ಪ್ರೋತ್ಸಾಹ ಯೋಜನೆಗಳೇನಿದೆ, ಇವತ್ತು ಬೈಸಿಕಲ್ ಆಗಿರ್ಬೋದು, ಸಮವಸ್ತ್ರ ಆಗಿರ್ಬೋದು, ಹೈಸ್ಕೂಲ್ ಮಕ್ಕಳಿಗೆ ಆ ಸಮವಸ್ತ್ರ ಬೈಸಿಕಲ್ ಇತರೆ ಪ್ರಯೋಜನಗಳಂತ ಯೋಜನೆ ಜಾರಿ ಮಾಡಿದ್ರಿ. ಈ ಕೋವಿಡ್ ನೆಪದಿಂದ ಇವತ್ತು ಸರಿಯಾದಂತಹ ಯೋಜನೆಗಳು ಜಾರಿ ಆಗ್ತಾ ಇಲ್ಲ. ಆ ಯೋಜನೆಗಳಂತೂ ಸರಿಯಾಗಿ ಜಾರಿ ಆಗಬೇಕು. ಅದ್ರ ಜೊತೆಗೆ ಈ ಪಠ್ಯಪುಸ್ತಕದ ಕೋಮುವಾಧಿಕರಣ ಸಾವರ್ಕರ್ ಬುಲ್ಬುಲ್ ಹಾಕಿ ಮೇಲೆ ಪ್ರಯಾಣ ಅವೈಜ್ಞಾನಿಕ ಪಾಠ ತೆಗೆಯಲು ಸಾವರ್ಕರ್ ಬುಲ್ಬುಲ್ ಹಾಕಿ ಮೇಲೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಇದ್ಮ ಒಂದು ಕಟ್ಟು ಕದೆ ಇವತ್ತು ಪಠ್ಯಪುಸ್ತಕ ಸೇರಿಸಿದ್ರೆ ಅದನ್ನ ವಿರೋಧಿಸ್ತಾ ಇದ್ವಿ. ಅದ್ರ ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಮತ್ತು ಉಪನ್ಯಾಸಕರ ಒಂದು ಭರ್ತಿ ಆಗಬೇಕು. ಇವತ್ತು ಸುಮಾರು 38,000 ಶಿಕ್ಷಕರ ಹುದ್ದೆಗಳು ಇವತ್ತು ಕರ್ನಾಟಕ ರಾಜ್ಯದಂತ ಖಾಲಿ ಇದೆ. ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. ಆ ಶಿಕ್ಷಕರ ಹುದ್ದೆಗಳನ್ನ ನೀವು ಭರ್ತಿ ಮಾಡ್ಬೇಕಂತ ಅಜೆಂಡ ಇಟ್ಕೊಂಡಿದ್ವಿ. ಅದ್ರ ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿನ ಭ್ರಷ್ಟಾಚಾರ ತನಿಖೆ ನಡೆಸಿ ಕಡಿವಾಣ ಹಾಕಬೇಕು ಅನ್ನೋಂಥದ್ದು 6ನೇ ಅಜೆಂಡಾ ಇದೆ. ಈ ರೀತಿ ಪ್ರಮುಖವಾದಂತಹ ಅಜೆಂಡನ ಇಟ್ಕೊಂಡು ಇವತ್ತು ಇಡೀ ಕರ್ನಾಟಕದಿಂದ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಇಡೀ ಕರ್ನಾಟಕದಿಂದ ಎಸ್ಎಫ್ಐ ಭಾರತ ವಿದ್ಯಾರ್ಥಿ ಫೆಡರೇಷನ್. ಇವತ್ತು ಇದನ್ನು ಕುರಿತು ನಮ್ಮ ಇವರು ಬಂದಿದ್ದಾರೆ, ಸುರೇಶ್ ಬಾಬು, ಎಸ್ಎಫ್ಐ ತಾಲೂಕು ಅಧ್ಯಕ್ಷ ಮುಳಬಾಗಿಲು. ಒಂದು ಸರ್, ಒಂದು ನಿಮಿಷ. ಇವತ್ತು ನಮ್ಮ ಎಸ್ಎಫ್ಐನ ಈ ಪ್ರತಿಭಟನೆಗೆ ನಮ್ಮ ಎಸ್ಎಫ್ಐನ ಪ್ರಮುಖ ನಾಯಕರಂತ ಎಸ್ಎಫ್ಐನ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿ ಅಂತ ಎಸ್ಎಫ್ಐನ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿ ವಾಸುದೇವ್ ರೆಡ್ಡಿ ಅವ್ರು ಬಂದರೆ ಅವ್ರು ನಿಮ್ಮನ್ನ ಮೇಲೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ಕಂಡ್ರಾದ ಕೇರಳ ಸೀನನ್ನ ಎಲ್ಲರೂ ಸಹ ಆಗಮಿಸಿ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ಇಲ್ಲಿನ ನಾವು ಇವತ್ತೇನು ಹೋರಾಟ ಮಾಡ್ತಾ ಇದ್ದೀವಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.